going to learn about cursive basics. We are going to look at some of the basic strokes here. Okay, see here. Nodi makle, iga namge capital letters matte small letters hege bariyodanta gottalva. Ivatte video dalli cursive letters hege bariyodanta kaliyona makle. Cursive letters bariyodkinta munche cursive letters ge some of the basic strokes irutte alva. ಅದೇ ರೀತಿ ಈಗ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಇತರ ಎಲ್ಲ ಕಲ್ತಿದ್ರೆ ಅಲ್ವಾ ಮಕ್ಕಳೇ ಕರ್ಸಿವ್ ಲೆಟರ್ ಕಲಿಯೋಕ್ಕಿಂತ ಮುಂಚೆ ಅದೇ ರೀತಿ ಕೆಲವು ಸ್ಟ್ರೋಕ್ಸ್ ಗಳಿದೆ ಇವತ್ತಿನ ವಿಡಿಯೋದಲ್ಲಿ ಅದನ್ನ ಕಲಿಯೋಣ ಓಕೆ ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್ ಹಿಯರ್ ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್ ಇಲ್ಲಿ ನೋಡಿ ಮಕ್ಕಳೇ ಇವತ್ತಿನ ಕ್ಲಾಸ್ ಅಲ್ಲಿ ಏನು ಕಲಿತಾ ಇದ್ದೀವಿ ನಾವು ಬೇಸಿಕ್ ಸ್ಟ್ರೋಕ್ಸ್ ಈ ಕರ್ಸಿವ್ ಲೆಟರ್ಸ್ ನ ಬರೆಯಲಿಕ್ಕೆ ಯೂಸ್ ಆಗುವಂತ ಸ್ಟ್ರೋಕ್ಸ್ ನ ಕಲಿತಾ ಇದ್ದೀವಿ ಇಲ್ಲಿ ನೋಡಿ ಈಗ ಫೋರ್ ಲೈನ್ ನಲ್ಲಿ ಯಾವ ರೀತಿ ಬರೆಯೋದು ಅಂತ ಹೇಳಿ ಪ್ರಾಕ್ಟೀಸ್ ಮಾಡೋಣ ಬನ್ನಿ ಮಕ್ಕಳೇ
ನೋಡಿ ಫಸ್ಟ್ ನೀವು ಏನು ಮಾಡಬೇಕು ಆಲ್ರೆಡಿ ನೋ ದಟ್ ಹೌ ಮೆನಿ ಲೈನ್ಸ್ ಆರ್ ದೇರ್ ದೇರ್ ಆರ್ ಫೋರ್ ಲೈನ್ಸ್ ಫಸ್ಟ್ ರೆಡ್ ಲೈನ್ ಸೆಕೆಂಡ್ ರೆಡ್ ಲೈನ್ ಫಸ್ಟ್ ಬ್ಲೂ ಲೈನ್ ಸೆಕೆಂಡ್ ಬ್ಲೂ ಲೈನ್ ಗೊತ್ತಿದೆ ಅಲ್ವಾ ಮಕ್ಕಳೇ ಈಗ ನೀವು ಏನು ಮಾಡಬೇಕು ಯು ಸ್ಟಾರ್ಟ್ ಫ್ರಮ್ ದ ಸೆಕೆಂಡ್ ಬ್ಲೂ ಲೈನ್ ಸೆಕೆಂಡ್ ಬ್ಲೂ ಲೈನ್ ಇಂದ ನೀವು ಸ್ಟಾರ್ಟ್ ಮಾಡಬೇಕು ಇಲ್ಲಿ ನೋಡಿ ಅಂಡರ್ ಕರ್ವ್ ಬರ್ತಿದೆ ಅಲ್ವಾ ಇಲ್ಲಿ ಆಲ್ರೆಡಿ ಅಂಡರ್ ಕರ್ವ್ ವಿತ್ ದ ಸ್ಲ್ಯಾಂಟಿಂಗ್ ಲೈನ್ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಇನ್ನೊಮ್ಮೆ ನೋಡಿ ಇಲ್ಲಿ ಅಂಡರ್ ಕರ್ವ್ ಸೇಮ್ ಇದೆ ಅಲ್ವಾ ಅಂಡರ್ ಕರ್ವ್ ಆಲ್ರೆಡಿ ಕಲ್ತಿದ್ದೀರಾ ವಿತ್ ದ ಸ್ಲ್ಯಾಂಟಿಂಗ್ ಲೈನ್ ಕಷ್ಟ ಆಗ್ತಾ ಇದೆ ಮಕ್ಕಳೇ ನೀವೇನ್ ಮಾಡಿ ಸೆಕೆಂಡ್ ಟು ಲೈನ್ ಗೆ ಒಂದು ಡಾಟ್ ಇಟ್ಕೊಳ್ಳಿ ಈ ರೀತಿಯಾಗಿ ಬರೀಬೇಕು ಅಂಡರ್ ಕರ್ವ್ ವಿತ್ ದ ಸ್ಲ್ಯಾಂಟಿಂಗ್ ಲೈನ್ ಅರ್ಥ ಆಗ್ತಾ ಇದೆ ಅಲ್ವಾ ನೀವು ಫೋರ್ ಲೈನ್ ನಲ್ಲಿ ಬರೆಯೋಕ್ಕಿಂತ ಮುಂಚೆ ಸ್ಲೇಟ್ ನಲ್ಲಿ ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ನೋಡಿ ಅಂಡರ್ ಕರ್ವ್ ವಿತ್ ದ ಸ್ಲ್ಯಾಂಟಿಂಗ್ ಲೈನ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಯಾವ ಸ್ಟ್ರೋಕ್ಸ್ ಅನ್ನು ಕಲಿತೀವಿ ಕಲಿಯೋಣ ಮಕ್ಕಳೇ ಈಗ ನೋಡಿ ಸೇಮ್ ಅಂಡರ್ ಕರ್ವ್ ಯಾವ ರೀತಿ ಬರ್ದಿದೀವಲ್ಲ ಅದೇ ರೀತಿ ಬರೀಬೇಕು ಅಂಡರ್ ಕರ್ವ್ ವಿತ್ ದ ಲೂಪ್ ಡಿಫರೆನ್ಸ್ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಇನ್ನೊಮ್ಮೆ ನೋಡಿ ಅಂಡರ್ ಕರ್ವ್ ವಿತ್ ದ ಲೂಪ್ ಈಗ ಫೋರ್ ಲೈನ್ ಅಲ್ಲಿ ಬರೆಯೋಣ ಯಾವ ರೀತಿ ಬರೆಯೋದು ಅಂತ ಹೇಳಿ ನೋಡಿ ಮಕ್ಕಳೇ ಫಸ್ಟ್ ನೀವೇನ್ ಮಾಡಬೇಕು ಸೆಕೆಂಡ್ ಬ್ಲೂ ಲೈನ್ ಇಂದ ಸ್ಟಾರ್ಟ್ ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಸೆಕೆಂಡ್ ಬ್ಲೂ ಲೈನ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಅಂಡರ್ ಕರ್ವ್ ವಿತ್ ದ ಲೂಪ್ ಓಕೆ ನೆಕ್ಸ್ಟ್ ನೋಡಿ ಅಂಡರ್ ಕರ್ವ್ ವಿತ್ ದ ಲೂಪ್ ಇಲ್ಲಿ ನಾವು ಸ್ಲ್ಯಾಂಟಿಂಗ್ ಲೈನ್ ಅನ್ನು ಈ ರೀತಿಯಾಗಿ ಬರ್ತೀವಿ ಅದೇ ವಿತ್ ದ ಲೂಪ್ ಅಂದ್ರೆ ನೋಡಿ ಇಲ್ಲಿ ಡಿಫ್ರೆನ್ಸ್ ಅಂದ್ರೆ ಈ ರೀತಿಯಾಗಿ ಇರುತ್ತೆ ಓಕೆನಾ ಕಷ್ಟ ಆಗ್ತಾ ಇದೆ ಮಕ್ಕಳೇ ನೀವೇನ್ ಮಾಡಿ ಸೆಕೆಂಡ್ ಬ್ಲೂ ಲೈನ್ ಗೆ ಒಂದು ಡಾಟ್ ಇಟ್ಕೊಳ್ಳಿ ಅಂಡರ್ ಕರ್ವ್ ಆಲ್ರೆಡಿ ಕಲ್ತಿದೀವಿ ಅಲ್ವಾ ಬರಿ ಸೇಮ್ ಅಂಡರ್ ಕರ್ವ್ ಈ ಒಳಗೆ ತಗೊಂಡು ವಿತ್ ದ ಲೂಪ್ ಅಂಡರ್ ಕರ್ವ್ ವಿತ್ ದ ಲೂಪ್ ಈಗ ಏನ್ ಮಾಡ್ಬೇಕು ಇನ್ನೊಮ್ಮೆ ನೋಡೋಣ ಬನ್ನಿ ಮಕ್ಕಳೇ ಅಂಡರ್ ಕರ್ವ್ ವಿತ್ ದ ಲೂಪ್ ಅರ್ಥ ಆಗ್ತಾ ಇದೆ ಅಲ್ವಾ ಈಗ ಯಾವ್ಯಾವ ಕರ್ವ್ ಕಲ್ತಿದ್ವಿ ಕಲ್ತ್ರಿ ಮಕ್ಕಳೇ ನೋಡಿ ಅಂಡರ್ ಕರ್ವ್ ಓವರ್ ಕರ್ವ್ ಅಂಡರ್ ಕರ್ವ್ ವಿತ್ ದ ಸ್ಲ್ಯಾಂಟಿಂಗ್ ಲೈನ್ ಅಂಡರ್ ಕರ್ವ್ ವಿತ್ ದ ಲೂಪ್ ಗಾಟ್ ಇಟ್ ಚಿಲ್ಡ್ರನ್ ನೀವು ಕೂಡ ಇದೇ ರೀತಿ ಬರ್ದು ಬರ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ ಓಕೆ ಮೈ ಡಿಯರ್ ಚಿಲ್ಡ್ರನ್ ನಾವ್ ವಿ ಫಿನಿಶ್ಡ್ ಅವರ್ ಆಕ್ಟಿವಿಟೀಸ್ ನಾವ್ ಇಟ್ಸ್ ಯುವರ್ ಟರ್ನ್ ಲುಕ್ ಅಟ್ ದ ಸ್ಕ್ರೀನ್ ಚಿಲ್ಡ್ರನ್ ಟೇಕ್ ದ ಬುಕ್ ಕಿಂಡರ್ ಗಾರ್ಟನ್ ಸ್ಕಿಲ್ಸ್ ಕರ್ಸಿವ್ ಲೆಟರ್ ರೈಟಿಂಗ್ ಓಪನ್ ದ ಪೇಜ್ ನಂಬರ್ 5, 6, 7, 8, 9 ಕಂಪ್ಲೀಟ್ ದ ಪೇಜ್ ನಂಬರ್ 5, 6, 7, 8, 9 ರೈಟ್ ನೀಟ್ಲಿ ಚಿಲ್ಡ್ರನ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ಓಕೆ ಥ್ಯಾಂಕ್ ಯು